ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳೇ ದ್ವಿತೀಯ ಬಿ ಎ ಭೂಗೋಳಶಾಸ್ತ್ರದ ವಿದ್ಯಾರ್ಥಿಗಳು ಮತ್ತು ತೃತೀಯ ಬಿ ಎ ಯ ಭೂಗೋಳಶಾಸ್ತ್ರದ ಜಿಇ ಪೇಪರ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ನಾನು ಕಳೆದ ತರಗತಿಯಲ್ಲಿ ನಿಮಗೆ ಭಾರತದಲ್ಲಿ ಕಂಡುಬರುವಂತಹ ಭೌಗೋಳಿಕ ವಿಭಾಗಗಳನ್ನು ಕುರಿತು ತರಗತಿಯನ್ನು ಮಾಡ್ತಿದ್ದೆ ವಿದ್ಯಾರ್ಥಿಗಳೇ ಒಟ್ಟು ನಾವು ಭಾರತದಲ್ಲಿ ಪ್ರಮುಖವಾಗಿ ನಾಲ್ಕು ಪ್ರಾಕೃತಿಕ ವಿಭಾಗಗಳು ಅಥವಾ ಭೌಗೋಳಿಕ ವಿಭಾಗಗಳು ಅಂತ ಹೇಳ್ತೀವಿ ನಾಲ್ಕು ಭೌಗೋಳಿಕ ವಿಭಾಗಗಳನ್ನು ಕಾಣ್ತೀವಿ ಅದರಲ್ಲಿ ವಿದ್ಯಾರ್ಥಿಗಳೇ ಮೊದಲನೆಯದಾಗಿ ಉತ್ತರದ ಪರ್ವತ ಎರಡನೆಯದು ಉತ್ತರದ ಮಹಾ ಮೈದಾನ ಮೂರನೆಯದಾಗಿ ವಿದ್ಯಾರ್ಥಿಗಳೇ ಪರ್ಯಾಯ ಪ್ರಸ್ಥಭೂಮಿ ಇಲ್ಲಿ ತನಕ ವಿದ್ಯಾರ್ಥಿಗಳೇ ಪರ್ಯಾಯ ಪ್ರಸ್ಥಭೂಮಿಯವರೆಗೆ ನಾನು ತರಗತಿಯನ್ನು ಕಳೆದ ಕ್ಲಾಸಲ್ಲಿ ಮಾಡಿದ್ದೆ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಕರಾವಳಿ ಮೈದಾನ ಮತ್ತು ದ್ವೀಪಗಳು ಇದನ್ನು ಕುರಿತು ಅಧ್ಯಯನವನ್ನು ಮಾಡೋಣ ವಿದ್ಯಾರ್ಥಿಗಳೇ ಭಾರತವು ಪರ್ಯಾಯ ದ್ವೀಪವಾಗಿದ್ದು ಸುಮಾರು ಆರು ಸಾವಿರದ ನೂರು ಕಿಲೋಮೀಟರ್ ಉದ್ದದ ತೀರ ಪ್ರದೇಶವನ್ನು ಹೊಂದಿದೆ ಇದು ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿಯವರೆಗೂ ಹಾಗೂ ದ್ವೀಪಗಳನ್ನು ಸೇರಿದಂತೆ ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ ವಿಸ್ತರಿಸಿರುವಂಥದನ್ನ ಕಾಣ್ಬೋದು ದೇಶದ ಕರಾವಳಿ ಮೈದಾನವನ್ನ ಪೂರ್ವ ಕರಾವಳಿ ಮೈದಾನ ಮತ್ತು ಪಶ್ಚಿಮ ಕರಾವಳಿ ಮೈದಾನಗಳೆಂದು ಎರಡು ವಿಭಾಗಗಳಾಗಿ ವಿಂಗ ವಿದ್ಯಾರ್ಥಿಗಳೇ ವಿಂಗಡನೆಯನ್ನ ಮಾಡ್ತಾರೆ ಈ ಎರಡು ಮೈದಾನಗಳ ರಚನೆ ಮತ್ತು ಭೂ ಸ್ವರೂಪಗಳು ವಿದ್ಯಾರ್ಥಿಗಳೇ ಭಿನ್ನತೆಯಿಂದ ಕೂಡಿದೆ ನೋಡಿ ವಿದ್ಯಾರ್ಥಿಗಳೇ ಭಾರತದಲ್ಲಿ ಕಂಡುಬರುವಂತಹ ಕರಾವಳಿ ಮೈದಾನವನ್ನ ಪ್ರಮುಖವಾಗಿ ಏನು ಮಾಡ್ತಾರೆ ಅಂದರೆ ಎರಡು ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ ಮೊದಲನೆಯದಾಗಿ ವಿದ್ಯಾರ್ಥಿಗಳೇ ಪೂರ್ವ ಕರಾವಳಿ ಮೈದಾನ ಎರಡನೆಯದು ಪಶ್ಚಿಮ ಕರಾವಳಿ ಮೈದಾನ ಅಂತ ಎರಡು ವಿಧಗಳಾಗಿ ವಿಂಗಡಣೆಯನ್ನು ಮಾಡುವಂಥದ್ದನ್ನು ಕಾಣ್ಬೋದು ವಿದ್ಯಾರ್ಥಿಗಳೇ ಈ ಎರಡು ಕರಾವಳಿ ಮೈದಾನಗಳು ಕೂಡ ಅಂದರೆ ಪೂರ್ವ ಕರಾವಳಿ ಮೈದಾನ ಮಷ್ಟು ಮತ್ತು ಪಶ್ಚಿಮ ಕರಾವಳಿ ಮೈದಾನ ಈ ಎರಡೂ ಕರಾವಳಿ ಮೈದಾನಗಳು ರಚನೆ ಅಂದರೆ ಅದು ಯಾವ ರೀತಿಯಾಗಿ ರಚನೆ ಹೊಂದಿದೆ ಮತ್ತು ಭೂಸ್ವರೂಪಗಳು ಅಲ್ಲಿ ಕಂಡುಬರುವಂತಹ ಭೂಸ್ವರೂಪಗಳು ಈ ಎರಡೂ ಕೂಡ ಭಿನ್ನತೆಯಿಂದ ಕೂಡಿರುವಂಥದ್ದನ್ನು ಕಾಣ್ಬೋದು ಅಂದರೆ ಎರಡು ಭೂಸ್ವರೂಪಗಳು ಕೂಡ ವ್ಯತ್ಯಾಸದಿಂದ ಕಾಣುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ವಿದ್ಯಾರ್ಥಿಗಳೇ ಪೂರ್ವ ಕರಾವಳಿ ಸಾಕಷ್ಟು ವಿಸ್ತಾರವಾಗಿದ್ದರೆ ಪಶ್ಚಿಮ ಕರಾವಳಿ ಅತಿ ಕಿರಿದಾಗಿರುವಂಥದನ್ನು ಕಾಣ್ಬೋದು ಮತ್ತು ಪೂರ್ವ ಕರಾವಳಿ ಒಣೆ ಹವೆಯಿಂದ ನದಿಗಳ ವಿಸ್ತಾರ ಮತ್ತು ನದಿ ಮುಖಜ ಭೂಮಿಗಳಿಂದ ಹಾಗೂ ಕೃತಕ ಬಂದರುಗಳಿಂದ ಕೂಡಿದೆ ಪಶ್ಚಿಮ ಕರಾವಳಿ ವಿದ್ಯಾರ್ಥಿಗಳೇ ತೇವಾವಿತ ತೇವಾಯುತವಾಗಿರೋಂಥದ್ದು ಜೊತೆಗೆ ಆಳವಾದಂತಹ ಮತ್ತು ನೀಳವಾದಂತಹ ಅಳಿವೆಗಳನ್ನು ಹಾಗೂ ಸ್ವಾಭಾವಿಕ ಬಂದರುಗಳನ್ನು ಹೊಂದಿರುವಂಥದ್ದನ್ನು ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಎರಡು ಕರಾವಳಿ ತೀರಗಳ ವ್ಯತ್ಯಾಸ ಪೂರ್ವ ಕರಾವಳಿ ಮತ್ತೆ ಪಶ್ಚಿಮ ಕರಾವಳಿ ಎರಡೂ ಕೂಡ ಭಿನ್ನತೆಯಿಂದ ಕೂಡಿರುವುದಕ್ಕೆ ಇವು ಕಾರಣವಾಗಿರುವಂಥದನ್ನ ಕಾಣ್ಬೋದು ಅದರಲ್ಲಿ ವಿದ್ಯಾರ್ಥಿಗಳೇ ಮೊದಲನೆಯದಾಗಿ ಪೂರ್ವ ಕರಾವಳಿ ಮೈದಾನ ಪೂರ್ವ ಕರಾವಳಿ ಕ ಸಾರಿ ವಿದ್ಯಾರ್ಥಿಗಳೇ ಪೂರ್ವ ಕರಾವಳಿ ಮೈದಾನ ಇದು ಕನ್ಯಾಕುಮಾರಿಯಿಂದ ಗಂಗಾ ನದಿಯ ಮುಖದ ಮುಖಜ ಭೂಮಿವರೆಗೂ ಕೂಡ ಅರಡಿರುವಂಥದನ್ನ ಕಾಣ್ಬೋದು ನೂರರಿಂದ ವಿದ್ಯಾರ್ಥಿಗಳೇ ನೂರು ಮೂವತ್ತು ಕಿಲೋಮೀಟರ್ ಅಗಲವಾಗಿ ಮತ್ತು ಇದರ ಒಟ್ಟು ಕ್ಷೇತ್ರ ಒಂದು ಲಕ್ಷದ ಎರಡು ಸಾವಿರದ ಎಂಟುನೂರ ಎಂಬತ್ತೆರಡು ಚದರ ಕಿಲೋಮೀಟರ್ ಇದು ವಿದ್ಯಾರ್ಥಿಗಳೇ ಮೇಲೆತ್ತಲ್ಪಟ್ಟ ತೀರವಾಗಿದ್ದು ತೀರದ ಅಂಚಿನಲ್ಲಿ ಮರಳು ದಿಬ್ಬ ಸುಂದರವಾದಂತಹ ಬೀಚ್ಗಳು ಮತ್ತು ಲಗೂನ್ಗಳಿಂದ ಕೂಡಿದೆ ಈ ಮೈದಾನವನ್ನು ವಿದ್ಯಾರ್ಥಿಗಳೇ ಉತ್ತರದಿಂದ ದಕ್ಷಿಣಕ್ಕೆ ಮೂರು ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ ಅದರಲ್ಲಿ ವಿದ್ಯಾರ್ಥಿಗಳೇ ಪೂರ್ವ ಕರಾವಳಿ ಮೈದಾನದಲ್ಲಿ ಫಸ್ಟ್ನೇ ವಿಧ ಅದು ಉತ್ಕಲ್ ಮೈದಾನ ಒರಿಶಾದಲ್ಲಿ ಅಥವಾ ಒಡಿಶಾ ಒರಿಶಾ ಅಂತ ಎರಡರಲ್ಲೂ ಕರಿತೀವಿ ವಿದ್ಯಾರ್ಥಿಗಳೇ ಒಡಿಶಾದಲ್ಲಿ ಇದು ಮಹಾನದಿ ಮುಖಜ ಭೂಮಿಯನ್ನು ಒಳಗೊಂಡಿದ್ದು ಸುಮಾರು ನಾನೂರು ಕಿಲೋಮೀಟರ್ ಉದ್ದವಾಗಿದೆ ವಿದ್ಯಾರ್ಥಿಗಳೇ ಈ ಮೈದಾನ ಈ ಮೈದಾನ ತೀರದಲ್ಲಿ ಹಲವಾರು ಮರಳಿನ ದಿಬ್ಬಗಳು ಕಂಡುಬರುವಂಥದನ್ನು ಕಾಣ್ಬೋದು ತೀರದುದ್ದಕ್ಕೂ ಹಲವು ಲಗೂನ್ಗಳನ್ನು ಕೂಡ ಕಾಣ್ಬೋದು ಇವುಗಳಲ್ಲಿ ವಿದ್ಯಾರ್ಥಿಗಳೇ ಚಿಲ್ಕಾ ಸರೋವರ ಅತಿ ಮುಖ್ಯವಾದಂತಹ ಒಂದು ಸರೋವರವಾಗಿರುವಂಥದನ್ನು ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಎರಡನೇದು ಪೂರ್ವ ಕರಾವಳಿ ಮೈದಾನದಲ್ಲಿ ಎರಡನೆಯದಾಗಿ ಆಂಧ್ರದ ಮೈದಾನ ಪೂರ್ವ ಕರಾವಳಿ ಮೈದಾನದ ವಿದ್ಯಾರ್ಥಿಗಳೇ ಏನು ಮಾಡಿದರೆ ಉತ್ತರದಿಂದ ದಕ್ಷಿಣಕ್ಕೆ ಮೂರು ವಿಭಾಗಗಳಾಗಿ ವಿಂಗಡನೆ ಮಾಡಿದ್ದಾರೆ ಅದರಲ್ಲಿ ಫಸ್ಟ್ ಬಂದು ಉತ್ಕಲ್ ಮೈದಾನ ಎರಡನೇದು ಆಂಧ್ರದ ಮೈದಾನ ಇದು ವಿದ್ಯಾರ್ಥಿಗಳೇ ಉತ್ಕಲ್ ಮೈದಾನದಿಂದ ಚೆನ್ನೈ ಚೆನ್ನೈಯಿಂದ ಉತ್ಕಲ್ ಮೈದಾನದಿಂದ ಚೆನ್ನೈ ಚೆನ್ನೈ ಉತ್ಕಲ್ ಮೈದಾನದಿಂದ ಚೆನ್ನೈವರೆಗೆ ಐವತ್ತು ಕಿಲೋಮೀಟರ್ ಉತ್ತರಕ್ಕಿರುವಂತಹ ಪುಲಿಕೇಟ್ ಸರೋವರವರೆಗೆ ಸರೋವರದವರೆಗೆ ವಿಸ್ತರಿಸಿದೆ ಇದು ವಿದ್ಯಾರ್ಥಿಗಳೇ ಕೃಷ್ಣ ಗೋದಾವರಿ ನದಿಗಳ ಮುಖಜ ಭೂಮಿಗಳನ್ನು ಒಳಗೊಂಡಿರುವಂಥದನ್ನು ಕಾಣ್ಬೋದು ಈ ಎರಡು ಮುಖಜ ಭೂಮಿಗಳ ನಡುವೆ ಕೊಲ್ಲೇರು ಸರೋವರ ಕಂಡುಬರುವಂಥದನ್ನು ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಎರಡನೆಯದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಮೂರನೇದಾಗಿ ತಮಿಳುನಾಡು ಮೈದಾನ ಪುಲಿಕೇಟ್ ಸರೋವರದಿಂದ ಪುಲಿಕೇಟ್ ಸರೋವರದಿಂದ ಕನ್ಯಾಕುಮಾರಿವರೆಗಿನ ಮೈದಾನ ಇದನ್ನು ವಿದ್ಯಾರ್ಥಿಗಳೇ ಕೋರಮಂಡಲ ಅಂತಲೂ ಕೂಡ ಕರೆಯುವಂಥದ್ದನ್ನು ಕಾಣ್ಬೋದು ಇದು ನೂರು ಕಿಲೋಮೀಟರ್ ಅಗಲವಾಗಿದ್ದು ಕಾವೇರಿ ನದಿ ಮುಖಜ ಭೂಮಿಯನ್ನು ಒಳಗೊಂಡಿದೆ ಚೆನ್ನೈನಿಂದ ಐನೂರು ಐ ಸಾರಿ ಐನೂರ ವಿದ್ಯಾರ್ಥಿಗಳೇ ಐವತ್ತು ಕಿಲೋಮೀಟರ್ ಉತ್ತರ ಉತ್ತರದ ಉತ್ತರದಲ್ಲಿ ಆಂಧ್ರದ ನೆಲ್ಲೂರು ಜಿಲ್ಲೆಯ ಸಮೀಪ ಪುಲಿಕೇಟ್ ಸರೋವರವು ಕಂಡು ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಪೂರ್ವದಲ್ಲಿ ನಾಲಿಗೆ ಆಕಾರದ ದಿಬ್ಬವನ್ನು ಹೊಂದಿದ್ದು ಇದನ್ನು ಶ್ರೀಹರಿಕೋಟ ದ್ವೀಪವೆಂದು ಕರೆಯಲಾಗಿದೆ ಇದರಲ್ಲಿ ವಿದ್ಯಾರ್ಥಿಗಳೇ ಇಸ್ರೋದ ಕೃತಕ ಉಪಗ್ರಹ ಕೇಂದ್ರವನ್ನು ಕೂಡ ಸ್ಥಾಪಿಸಿರುವಂಥದನ್ನ ಕಾಣ್ಬೋದು ಅರ್ಥ ಆಯ್ತಾ ಉಡಾವಣ ಅಂದರೆ ಇಸ್ರೋದ ಕೃತಕ ಉಪಗ್ರಹ ಉಡಾವಣಾ ಕೇಂದ್ರವನ್ನು ಸ್ಥಾಪನೆ ಮಾಡಿರುವಂಥದನ್ನ ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಪೂರ್ವ ಕರಾವಳಿ ಮೈದಾನ ನೆಕ್ಸ್ಟು ಎರಡನೇದು ವಿದ್ಯಾರ್ಥಿಗಳೇ ಪಶ್ಚಿಮ ಕರಾವಳಿ ಮೈದಾನ ಇದು ಪೂರ್ವದಲ್ಲಿ ವಿದ್ಯಾರ್ಥಿಗಳೇ ಪಶ್ಚಿಮ ಘಟ್ಟ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರಗಳ ನಡುವೆ ಉತ್ತರದಲ್ಲಿ ಸೂರತ್ನಿಂದ ದಕ್ಷಿಣದಲ್ಲಿ ವಿದ್ಯಾರ್ಥಿಗಳೇ ಕನ್ಯಾಕುಮಾರಿವರೆಗೂ ಕೂಡ ವಿಸ್ತರಿಸಿರುವಂಥದನ್ನ ಕಾಣ್ಬೋದು ಹತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಅಗಲವಾಗಿರುವಂತಹ ಈ ಒಂದು ಪಶ್ಚಿಮ ಘಟ್ಟಗಳು ಇದು ಆರು ಸಾವಿರದ ಸಾರಿ ಅರವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ ಪೂರ್ವ ಕರಾವಳಿಗಿಂತ ಭಿನ್ನವಾಗಿ ಕಂಡುಬರುವಂಥದನ್ನು ಕಾಣ್ಬೋದು ಪೂರ್ವ ಕರಾವಳಿ ಮೈದಾನಕ್ಕಿಂತ ಈ ಒಂದು ಪಶ್ಚಿಮ ಘಟ್ಟಗಳು ಭಿನ್ನವಾಗಿ ಕಂಡುಬರುವಂಥದನ್ನು ಕಾಣ್ಬೋದು ಇದನ್ನು ಕೂಡ ವಿದ್ಯಾರ್ಥಿಗಳೇ ಮೂರು ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ ಅದರಲ್ಲಿ ವಿದ್ಯಾರ್ಥಿಗಳೇ ಫಸ್ಟ್ ಒಂದು ಕೊಂಕಣ ಕರಾವಳಿ ಮೈದಾನ ಉತ್ತರದಲ್ಲಿ ವಿದ್ಯಾರ್ಥಿಗಳೇ ದಾಮನ್ನಿಂದ ದಕ್ಷಿಣದಲ್ಲಿ ಗೋವಾದವರೆಗಿನ ಐನೂರ ಮೂವತ್ತು ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಕೊಂಕಣ ಎಂದು ಕರೆಯುತ್ತಾರೆ ಇದು ಐದರಿಂದ ಎಂಬತ್ತು ಕಿಲೋಮೀಟರ್ ಅಗಲವಾಗಿ ಕಂಡುಬರುವಂಥದನ್ನು ಕಾಣ್ಬೋದು ಮುಂಬೈ ಕರಾವಳಿ ಅಂಚಿನಲ್ಲಿ ಸಮುದ್ರದಲ್ಲಿ ಮುಳುಗಡೆಯಾಗಿರುವಂತಹ ಅರಣ್ಯಗಳಿಂದ ಈ ಭಾಗವು ಕುಸಿತಕ್ಕೀಡಾಗಿದೆ ಎಂದು ತಿಳಿಯಬಹುದಾಗಿದೆ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಎರಡನೇದಾಗಿ ಕರ್ನಾಟಕ ಕರಾವಳಿ ಮೈದಾನ ವಿದ್ಯಾರ್ಥಿಗಳೇ ನೀವು ಕರ್ನಾಟಕ ಕರಾವಳಿ ಮೈದಾನದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಯಾಕೆಂದರೆ ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಇರೋದ್ರಿಂದ ನಮಗೆ ಬೇರೆ ರಾಜ್ಯಗಳ ಬಗ್ಗೆ ಅರಿವಿಲ್ಲ ಅಂದರೂ ಕೂಡ ಕರ್ನಾಟಕ ರಾಜ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ನಾವು ತಿಳ್ಕೊಂಡಿರಬೇಕು ವಿದ್ಯಾರ್ಥಿಗಳೇ ಇದು ಸುಮಾರು ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಉದ್ದವಾಗಿದ್ದು ಉತ್ತರದಲ್ಲಿ ಕಿರಿದಾಗಿರುವಂತಹ ಈ ಮೈದಾನ ವಿದ್ಯಾರ್ಥಿಗಳೇ ದಕ್ಷಿಣದಲ್ಲಿ ಇಪ್ಪತ್ನಾಲ್ಕು ಕಿಲೋಮೀಟರ್ ಅಗಲವಾಗಿ ಕಂಡುಬರುತ್ತೆ ವಿದ್ಯಾರ್ಥಿಗಳೇ ಕರ್ನಾಟಕದ ಕರಾವಳಿ ಮೈದಾನ ಯಾವ ರೀತಿಯಾಗಿ ಕಂಡುಬರುತ್ತೆ ಅಂದರೆ ವಿದ್ಯಾರ್ಥಿಗಳೇ ಉತ್ತರದಲ್ಲಿ ಕಿರಿದಾಗಿ ಸ್ವಲ್ಪ ಚಿಕ್ಕದಾಗಿ ಕಂಡುಬರುತ್ತೆ ಮತ್ತು ಮತ್ತೆ ಈ ಮೈದಾನ ದಕ್ಷಿಣಕ್ಕೆ ಹೋದಂಥ ವಿದ್ಯಾರ್ಥಿಗಳೇ ಇಪ್ಪತ್ನಾಲ್ಕು ಕಿಲೋಮೀಟ್ರಷ್ಟು ಅಗಲವಾಗಿ ಮತ್ತು ಕೆಲವು ಕಡೆ ಇದು ಕೇವಲ ಎಂಟು ಕಿಲೋಮೀಟರ್ ಮಾತ್ರ ಅಗಲವಾಗಿ ಕಂಡುಬರುವಂಥದನ್ನು ಕಾಣ್ಬೋದು ಶರಾವತಿಯು ಇಲ್ಲಿ ಮುಖ್ಯ ನದಿಯಾಗಿದೆ ಶರಾವತಿನ ವಿದ್ಯಾರ್ಥಿಗಳೇ ಈ ಒಂದು ಕರಾವಳಿ ಮೈದಾನದಲ್ಲಿ ಶರಾವತಿ ನದಿಯು ಒಂದು ಮುಖ್ಯವಾದಂತಹ ನದಿಯಾಗಿದ್ದು ಪಶ್ಚಿಮ ಘಟ್ಟಗಳನ್ನು ದಾಟುವಾಗ ಗೇರು ಸೊಪ್ಪದ ಬಳಿ ಇನ್ನೂರ ಎಪ್ಪತ್ತೈದು ಮೀಟರ್ ಎತ್ತರದ ಜೋಗ್ ಜಲಪಾತವನ್ನು ನಿರ್ಮಾಣ ಮಾಡಿರುವಂಥದ್ದನ್ನು ಕಾಣ್ಬೋದು ಅರ್ಥ ಆಯ್ತಾ ಇದು ವಿದ್ಯಾರ್ಥಿಗಳೇ ಕರ್ನಾಟಕದ ಕರಾವಳಿ ಮೈದಾನ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಮಲ್ಬಾರ್ ಕರಾವಳಿ ಮೈದಾನ ಕೇರಳ ಕರಾವಳಿ ಮೈದಾನವನ್ನು ಮಲ್ಬಾರ್ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಇದು ಉತ್ತರದಲ್ಲಿ ಕಣ್ಣೂರಿನಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ಕೂಡ ಐನೂರ ಐವತ್ತು ಕಿಲೋಮೀಟರ್ ಉದ್ದವಾಗಿ ಕಂಡುಬರುವಂಥದನ್ನು ಕಾಣ್ಬೋದು ಇಪ್ಪತ್ತರಿಂದ ನೂರು ಕಿಲೋಮೀಟರ್ ಅಗಲವಾಗಿದೆ ಈ ಮೈದಾನವು ಹೆಚ್ಚು ಅಗಲವಾಗಿರುವುದಲ್ಲದೆ ಸಂಪೂರ್ಣವಾಗಿ ಮಟ್ಟಸ್ಥವಾಗಿದೆ ಇದು ಅನೇಕ ಸರೋವರ ಅಂದರೆ ಲಗೂನ್ ಮತ್ತು ಇನ್ನೀರಿನಿಂದ ಕೂಡಿರುವಂಥದ್ದನ್ನು ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಪಶ್ಚಿಮ ಘಟ್ಟಗಳ ಮೈದಾನಗಳು ಅದು ಕೊಂಕಣ ಕರಾವಳಿ ಮೈದಾನ ಕರ್ನಾಟಕ ಕರಾವಳಿ ಮೈದಾನ ಮಾಲ್ಬಾರ್ ಕರಾವಳಿ ಮೈದಾನ ಇವು ಪಶ್ಚಿಮದಲ್ಲಿ ಕಂಡುಬರುವಂತಹ ಕರಾವಳಿ ಮೈದಾನ ಪ್ರದೇಶಗಳು ಅರ್ಥ ಆಯ್ತಾ ನೆಕ್ಸ್ಟ್ ವಿದ್ಯಾರ್ಥಿಗಳೇ ದ್ವೀಪಗಳು ಭಾರತವು ಹಲವಾರು ಸಾಗರಿಕ ದ್ವೀಪಗಳು ಮತ್ತು ಕೆಲವು ಮುಖಜ ಭೂಮಿಗಳನ್ನು ಒಳಗೊಂಡಿರುವಂಥದನ್ನು ಕಾಣ್ಬೋದು ವಿದ್ಯಾರ್ಥಿಗಳೇ ಮತ್ತೆ ಈ ಮುಖಜ ಭೂಮಿಯ ದ್ವೀಪಗಳು ದ್ವೀಪಗಳನ್ನು ಕೂಡ ಈ ಭಾರತ ಒಳಗೊಂಡಿದೆ ಭಾರತದಲ್ಲಿ ವಿದ್ಯಾರ್ಥಿಗಳೇ ಮುಖಜ ಭೂಮಿ ದ್ವೀಪಗಳಿಗಿಂತನೂ ಕೂಡ ಸಾಗರಿಕ ದ್ವೀಪಗಳು ಅತಿ ಮುಖ್ಯವಾಗಿ ಕಂಡುಬರುವಂಥದನ್ನು ಕಾಣ್ಬೋದು ಇದು ಎರಡು ಮುಖ್ಯ ಸಾಗರಿಕ ದ್ವೀಪಸ್ತೋಮಗಳನ್ನು ಹೊಂದಿರುವಂಥದನ್ನು ಕಾಣ್ಬೋದು ಅವುಗಳಲ್ಲಿ ವಿದ್ಯಾರ್ಥಿಗಳೇ ಫಸ್ಟ್ ಬನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಈ ದ್ವೀಪಗಳು ವಿದ್ಯಾರ್ಥಿಗಳೇ ಆರು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರದಿಂದ ಹದಿಮೂರು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶ ಹಾಗೂ ತೊಂಬತ್ತೆರಡು ಡಿಗ್ರಿ ಹತ್ತು ನಿಮಿಷ ಪೂರ್ವದಿಂದ ತೊಂಬತ್ನಾಲ್ಕು ಡಿಗ್ರಿ ಹದಿನೈದು ನಿಮಿಷ ಪೂರ್ವ ರೇಖಾಂಶದವರೆಗೆ ವಿಸ್ತರಿಸಿದೆ ದಕ್ಷಿಣೋತ್ತರವಾಗಿ ವಿದ್ಯಾರ್ಥಿಗಳೇ ಐನೂರ ತೊಂಬತ್ತು ಕಿಲೋಮೀಟರ್ ಉದ್ದ ಹಾಗೂ ಐವತ್ತೆಂಟು ಕಿಲೋಮೀಟರ್ ಅಗಲವಾಗಿ ಕಂಡು ಬರುವಂತದನ್ನ ಕಾಣ್ಬೋದು ಅರ್ಧ ಚಂದ್ರಾಕೃತಿಯಲ್ಲಿರುವಂತಹ ಇದು ಇನ್ನೂರ ಅರವತ್ತೈದು ದ್ವೀಪಗಳನ್ನು ಹೊಂದಿದ್ದು ಕೆಲವು ಜನವಸತಿ ರಹಿತವಾಗಿವೆ ವಿದ್ಯಾರ್ಥಿಗಳೇ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ವಿದ್ಯಾರ್ಥಿಗಳೇ ಐವತ್ತು ಕಿಲೋಮೀಟರ್ ಅಗಲವಾಗಿ ಕಂಡು ಜೊತೆಗೆ ಅರ್ಧ ಚಂದ್ರಾಕೃತಿಯಲ್ಲಿ ಕಾಣಿಸುತ್ತೆ ಅರ್ಧ ಚಂದ್ರಾಕೃತಿ ಅಂದರೆ ಗೊತ್ತಲ್ಲ ವಿದ್ಯಾರ್ಥಿಗಳೇ ಈ ಥರ ಇರುತ್ತೆ ಅಲ್ವಾ ಅರ್ಧ ಚಂದ್ರಾಕೃತಿ ಅಂದರೆ ಈ ಥರ ನಿಮ್ಗೆ ಗೊತ್ತಲ್ಲ ಅರ್ಧ ಚಂದ್ರಾಕೃತಿ ನೀವು ಚಂದ್ರ ನೋಡಿದಿರಲ್ಲ ಈ ಒಂದು ಅರ್ಧ ಚಂದ್ರಾಕೃತಿಯಲ್ಲಿ ನಾವು ಕಾಣ್ತೀವಿ ಈ ಒಂದು ಅರ್ಧ ಚಂದ್ರಾಕೃತಿಯಲ್ಲಿ ಇದು ಇನ್ನೂರ ಅರವತ್ತೈದು ಅರ್ಧ ಚಂದ್ರಾಕೃತಿಯಲ್ಲಿ ಇನ್ನೂರ ಅರವತ್ತೈದು ದ್ವೀಪಗಳನ್ನು ಹೊಂದಿದ್ದು ಕೆಲವು ಜನವಸತಿ ರಹಿತವಾಗಿದೆ ಅಂದರೆ ಜನವಸತಿ ಮನೆಗಳಲ್ಲೇ ಇಲ್ದಿರ ಇರಲ್ಲ ಮನೆಗಳಿರಲ್ಲ ಈ ರೀತಿಯಂತಹ ದ್ವೀಪಗಳು ಕೂಡ ಕಂಡುಬರುತ್ತೆ ಇವುಗಳ ಒಟ್ಟು ವಿಸ್ತೀರ್ಣ ವಿದ್ಯಾರ್ಥಿಗಳೇ ಎಂಬತ್ ಎಂಟು ಸಾವಿರದ ಮುನ್ನೂರ ಇಪ್ಪತ್ತಾರು ಪಾಯಿಂಟ್ ಎಂಟು ಐದು ಕಿಲೋ ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಈ ದ್ವೀಪಗಳು ವಿದ್ಯಾರ್ಥಿಗಳೇ ಜ್ವಾಲಾಮುಖಿ ನಿರ್ಮಿತವಾಗಿದ್ದು ಬ್ಯಾರನ್ ದ್ವೀಪವು ಬರ ಭಾರತದ ಏಕೈಕ ಸಜೀವ ಜ್ವಾಲಾಮುಖಿಯಾಗಿದೆ ಅಂದರೆ ವಿದ್ಯಾರ್ಥಿಗಳೇ ಜ್ವಾಲಾಮುಖಿ ನಿರ್ಮಿತವಾಗಿದ್ದು ಅಂದರೆ ಆಗಾಗ್ಗೆ ಈ ಒಂದು ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ಜ್ವಾಲಾಮುಖಿಗಳು ಉಂಟಾಗುವಂಥದನ್ನು ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಅಂಡಮಾನ್ ದ್ವೀಪಗಳು ಇದು ಸುಮಾರು ಇನ್ನೂರ ನಾಲ್ಕು ದ್ವೀಪಗಳ ಸಮೂಹವಾಗಿದೆ ಅಂಡಮಾನ್ ದ್ವೀಪಗಳು ವಿದ್ಯಾರ್ಥಿಗಳೇ ಸುಮಾರು ಇನ್ನೂರ ನಾಲ್ಕು ದ್ವೀಪಗಳ ಸಮೂಹ ಗುಂಪನ್ನ ಹೊಂದಿರೋದನ್ನ ಕಾಣ್ಬೋದು ಒಟ್ಟು ವಿದ್ಯಾರ್ಥಿಗಳೇ ಆರು ಸಾವಿರದ ಎಂಬತ್ತೆರಡು ಚದರ ಕಿಲೋಮೀಟರ್ ವಿಸ್ತಾರವಾಗಿರುವಂಥದ್ದನ್ನು ಕೂಡ ಕಾಣ್ಬೋದು ಇವುಗಳಲ್ಲಿ ವಿದ್ಯಾರ್ಥಿಗಳೇ ಅದರಲ್ಲಿ ಅಂಡಮಾನ್ ದ್ವೀಪಗಳಲ್ಲಿ ಮೂರು ದೊಡ್ಡ ದ್ವೀಪಗಳಿದ್ದು ಇವುಗಳನ್ನು ಉತ್ತರ ಮಧ್ಯ ಮತ್ತು ದಕ್ಷಿಣ ಅಂಡಮಾನ್ ದ್ವೀಪಗಳೆಂದು ಕರೆಯಲಾಗಿದೆ ಇವುಗಳಲ್ಲಿ ವಿದ್ಯಾರ್ಥಿಗಳೇ ಮಧ್ಯ ಅಂಡಮಾನ್ ಎಪ್ಪತ್ತು ಕಿಲೋಮೀಟರ್ ಉದ್ದ ಮತ್ತು ಮೂವತ್ತು ಕಿಲೋಮೀಟರ್ ಅಗಲವಾಗಿದೆ ಭಾರತದ ಅತಿ ದೊಡ್ಡ ದ್ವೀಪವಾಗಿದೆ ಅಂತ ಕರಿತೀವಿ ಇವುಗಳ ದಕ್ಷಿಣದಲ್ಲಿ ವಿದ್ಯಾರ್ಥಿಗಳೇ ಲಿಟ್ಲ್ ಅಂಡಮಾನ್ ದ್ವೀಪವಿದ್ದು ನಲವತ್ತ್ಮೂರು ಕಿಲೋಮೀಟರ್ ಉದ್ದ ಇಪ್ಪತ್ತ್ಮೂರು ಕಿಲೋಮೀಟರ್ ಅಗಲವಾಗಿರುವಂಥದ್ದನ್ನು ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ನಿಕೋಬಾರ್ ದ್ವೀಪಗಳು ಈ ಈ ದ್ವೀಪಗಳು ಅಂಡಮಾನ್ ದ್ವೀಪಗಳಿಂದ ದಕ್ಷಿಣದಲ್ಲಿ ಕಂಡು ಬರುವಂತಹ ದ್ವೀಪ ಅಂಡಮಾನ್ ದ್ವೀಪಗಳು ಕಂಡು ಬರುತ್ತಲ್ಲ ಅದರ ದಕ್ಷಿಣದಲ್ಲಿ ಕಂಡು ಬರುವಂತಹ ದ್ವೀಪಗಳಾಗಿದ್ದು ಹದಿನೆಂಟು ದ್ವೀಪಗಳ ಸಮೂಹವಾಗಿದೆ ಇವುಗಳಲ್ಲಿ ವಿದ್ಯಾರ್ಥಿಗಳೇ ಗ್ರೇಟ್ ನಿಕೋಬಾರ್ ದ್ವೀಪವು ಅತಿ ದೊಡ್ಡದಾದಂತಹ ದ್ವೀಪ ಅರ್ಥ ಆಯ್ತಾ ಎಂಟುನೂರ ಅರವತ್ತೆರಡು ಚದರ ಕಿಲೋಮೀಟರ್ ವಿಸ್ತಾರವಾಗಿರುವಂಥದ್ದನ್ನು ಕಾಣ್ಬೋದು ಗ್ರೇಟ್ ನಿಕೋಬಾರ್ ದ್ವೀಪದ ದಕ್ಷಿಣದ ತುದಿಯಲ್ಲಿರುವಂತಹ ಇಂದಿರಾ ಪಾಯಿಂಟ್ ಇಂದಿರಾ ಪಾಯಿಂಟ್ ಗೊತ್ತು ಇಂದಿರಾ ಪಾಯಿಂಟ್ ಏನಕ್ಕೆ ಫೇಮಸ್ಸು ಇಂದಿರಾ ಪಾಯಿಂಟ್ ಭಾರತದ ಭೂ ಪ್ರದೇಶದ ಅತ್ಯಂತ ದಕ್ಷಿಣದ ಭಾಗ ಇಂದಿರಾ ಪಾಯಿಂಟು ಇಂದಿರಾ ಕೋಲ್ ಇಂದಿರಾ ಪಾಯಿಂಟ್ ವಿದ್ಯಾರ್ಥಿಗಳ ವ್ಯತ್ಯಾಸದಿಂದ ಇದೆ ಇಂದಿರಾ ಕೋಲ್ ಬಂದು ಅದು ಉತ್ತರದ ತುದಿ ಜಮ್ಮು ಮತ್ತು ಕಾಶ್ಮೀರ ಇದೆಲ್ಲ ಇಂದಿರಾ ಕೋಲು ಅದು ಭಾರತದ ಉತ್ತರದ ತುದಿ ಆದರೆ ಇಂದಿರಾ ಪಾಯಿಂಟ್ ಬಂದು ವಿದ್ಯಾರ್ಥಿಗಳೇ ಇದು ನೋಡಿ ಗ್ರೇಟ್ ನಿಕೋಬಾರ್ ದ್ವೀಪದ ದಕ್ಷಿಣದ ತುದಿಯಲ್ಲಿರುವಂತಹ ಇಂದಿರಾ ಪಾಯಿಂಟ್ ಭಾರತದ ಭೂ ಪ್ರದೇಶದ ಅತ್ಯಂತ ದಕ್ಷಿಣದ ಭಾಗ ಅಂತ ಕರಿತೀವಿ ಇದನ್ನು ವಿದ್ಯಾರ್ಥಿಗಳೇ ಈ ಮೊದಲು ಪಿಗ್ ಮಿಲಿಯನ್ ಪಾಯಿಂಟ್ ಅಂತಲೂ ಕೂಡ ಕರಿತಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಇಂದಿರಾ ಪಾಯಿಂಟ್ ಎಂಬ ಹೆಸರಿನಿಂದ ಕರಿತಿರುವಂಥದನ್ನ ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಲಕ್ಷ ದ್ವೀಪಗಳು ಇವು ವಿರಳವಾಗಿ ಹಂಚಿಕೆಯಾಗಿರುವಂಥದ್ದನ್ನು ಕಾಣ್ಬೋದು ಅಂದರೆ ಕಡಿಮೆ ಪ್ರಮಾಣದಲ್ಲಿ ಹಂಚಿಕೆಯಾಗಿರುವಂಥದನ್ನು ಕಾಣ್ಬೋದು ಇಪ್ಪತ್ತೈದು ದ್ವೀಪ ಸಮೂಹವಾಗಿದ್ದು ಅರಬಿ ಸಮುದ್ರದಲ್ಲಿ ನೆಲೆಗೊಂಡಿವೆ ಇವು ವಿದ್ಯಾರ್ಥಿಗಳೇ ವಿರಳವಾಗಿ ಕಂಡುಬರುವಂಥದನ್ನು ಕಾಣ್ಬೋದು ಲಕ್ಷ ದ್ವೀಪಗಳು ಮತ್ತು ಇವು ಅರಬಿ ಸಮುದ್ರದಲ್ಲಿ ಕಂಡು ಬರುವಂಥದ್ದನ್ನು ಕಾಣ್ಬೋದು ಅಂದರೆ ಅರಬ್ಬಿ ಸಮುದ್ರದಲ್ಲಿ ನೆಲೆಗೊಂಡಿರುವಂಥದನ್ನು ಕಾಣ್ಬೋದು ಇವು ವಿದ್ಯಾರ್ಥಿಗಳೇ ಕೇರಳ ತೀರದಿಂದ ಇನ್ನೂರರಿಂದ ಐನೂರು ಕಿಲೋಮೀಟರ್ ದೂರದಲ್ಲಿವೆ ಇವು ಎಂಟು ಡಿಗ್ರಿ ಹನ್ನೆರಡು ನಿಮಿಷ ಮತ್ತು ಇಪ್ಪತ್ತು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಮತ್ತು ಎಪ್ಪತ್ತೊಂದು ಡಿಗ್ರಿ ನಲವತ್ತೈದು ನಿಮಿಷ ಪೂರ್ವದಿಂದ ಎಪ್ಪತ್ನಾಲ್ಕು ಡಿಗ್ರಿ ಪೂರ್ವ ರೇಖಾಂಶಗಳಲ್ಲಿ ನೆಲೆಗೊಂಡಿರುವಂಥದನ್ನು ಕಾಣ್ಬೋದು ಇವುಗಳ ಒಟ್ಟು ವಿಸ್ತೀರ್ಣ ವಿದ್ಯಾರ್ಥಿಗಳೇ ನೂರ ಎಂಟು ಪಾಯಿಂಟ್ ತೊಂಬತ್ತೆರಡು ಚದರ ಕಿಲೋಮೀಟರ್ಗಳಾಗಿರುವಂಥದನ್ನು ಕಾಣ್ಬೋದು ಸಮುದ್ರ ಮಟ್ಟದಿಂದ ಮುನ್ನೂರರಿಂದ ಐದು ಮೀಟರ್ ಮಾತ್ರ ಎತ್ತರವಾಗಿ ಕಂಡುಬರುತ್ತೆ ಏನೇ ಸಮುದ್ರ ಏನೋ ಸಮುದ್ರ ಮಟ್ಟದಿಂದ ಮೂರರಿಂದ ಐದು ಮೀಟರ್ ಮಾತ್ರ ಎತ್ತರವಾಗಿ ಕಾಣುವಂಥದನ್ನ ಕಾಣ್ಬೋದು ಈ ಒಂದು ಲಕ್ಷ ದ್ವೀಪಗಳು ಲಕ್ಷ ದ್ವೀಪ ಸ್ತೋಮ ವಿದ್ಯಾರ್ಥಿಗಳೇ ಸಂಪೂರ್ಣವಾಗಿ ಅವಳದ ದ್ವೀಪಗಳಾಗಿವೆ ಇವುಗಳ ಸುತ್ತಲೂ ಅವಳದ ದಿಬ್ಬಗಳು ಕಂಡು ಬರುತ್ತವೆ ಮರಳು ದಿಬ್ಬಗಳ ವಿದ್ಯಾರ್ಥಿಗಳೇ ಈ ಒಂದು ಅವಳದ ದಿಬ್ಬಗಳು ಕೂಡ ಕಂಡು ಬರುವಂತ ಕಾಣ್ಬೋದು ಲಕ್ಷ ದ್ವೀಪ ವಿದ್ಯಾರ್ಥಿಗಳೇ ಎರಡು ದ್ವೀಪ ಸಮೂಹಗಳನ್ನು ಒಳಗೊಂಡಿರುವಂತದನ್ನ ಕಾಣ್ಬೋದು ಇವು ವಿದ್ಯಾರ್ಥಿಗಳೇ ಕಣ್ಣನೂರು ದ್ವೀಪಗಳು ಲಕ್ಷ ದ್ವೀಪಗಳಲ್ಲಿ ಮಿನಿಕಾಯ್ ಅತಿ ದಕ್ಷಿಣದಲ್ಲಿರುವ ಮಿನಿಕೈ ಅತಿ ದಕ್ಷಿಣದಲ್ಲಿರುವಂತಹ ಜೊತೆಗೆ ಅತಿ ದೊಡ್ಡದಾಗಿರುವಂಥದನ್ನ ಕಾಣ್ಬೋದು ಮಿನಿಕೈ ದ್ವೀಪ ಸಮೂಹ ಲಕ್ಷ ದ್ವೀಪಗಳಲ್ಲಿ ಅತಿ ದೊಡ್ಡದಾದಂತಹ ಒಂದು ದ್ವೀಪ ಸಮೂಹ ಆಗಿರುವಂಥದನ್ನ ಕಾಣ್ಬೋದು ವಿದ್ಯಾರ್ಥಿಗಳೇ ನಾಲ್ಕು ಪಾಯಿಂಟ್ ಐದು ಮೂರು ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ ಮತ್ತು ಕವರತ್ತಿಯು ಕೂಡ ಲಕ್ಷ ದ್ವೀಪಗಳ ರಾಜಧಾನಿ ಕವರತ್ತಿ ಕವರತ್ತಿ ಅಂತ ಕರಿತೀವಿ ಆ ಒಂದು ಕವರತ್ತಿ ಲಕ್ಷ ದ್ವೀಪಗಳ ರಾಜಧಾನಿ ಆಗಿರುವಂಥದ್ದನ್ನು ಕಾಣ್ಬೋದು ಅರ್ಥ ಆಯ್ತಾ ಇದು ವಿದ್ಯಾರ್ಥಿಗಳೇ ಕರಾವಳಿ ಮೈದಾನ ಮತ್ತು ದ್ವೀಪಗಳನ್ನು ಕುರಿತು ನಾನು ಅರ್ಥ ಆಗಿದೆ ಅಂತ ಅನ್ಕೋತೀನಿ ವಿದ್ಯಾರ್ಥಿಗಳೇ ನಿಮಗೆ ಒಷ್ಟು ಇವತ್ತಿಗೆ ವಿದ್ಯಾರ್ಥಿಗಳ ಕ್ಲಾಸ್ ಬಂದು ಜಿ ಪೇಪರ್ ಮತ್ತು ದ್ವಿತೀಯ ಬಿ ಎ ವಿದ್ಯಾರ್ಥಿಗಳೇ ಭಾರತದ ಸ್ಥಾನ ಗಾತ್ರ ವಿಸ್ತೀರ್ಣ ಅದೊಂದು ಇಂಪಾರ್ಟೆಂಟ್ ಕ್ವಶನ್ನು ಅದನ್ನು ನೋಡ್ಕೊಳ್ಳಿ ಅದರ ಜೊತೆಗೆ ವಿದ್ಯಾರ್ಥಿಗಳೇ ಭಾರತದಲ್ಲಿ ಕಂಡುಬರುವಂತಹ ಪ್ರಾಕೃತಿಕ ವಿಭಾಗಗಳು ಆ ಒಂದು ಪ್ರಾಕೃತಿಕ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳೇ ಉತ್ತರದ ಪರ್ವತಗಳು ಮತ್ತು ಉತ್ತರದ ಪರ್ವತಗಳಲ್ಲೂ ಕೂಡ ತುಂಬ ಪಾಯಿಂಟ್ಸ್ ಬರುತ್ತೆ ಅದನ್ನು ಕೂಡ ನಾನು ನೋಡ್ಸನ್ನು ಕಳಿಸಿದ್ದೀನಿ ನೆಕ್ಸ್ಟು ಉತ್ತರದ ಮಹಾ ಮೈದಾನ ನೆಕ್ಸ್ಟ್ ವಿದ್ಯಾರ್ಥಿಗಳ ಪರ್ಯಾಯ ಪ್ರಸಿದ್ಧ ಭೂಮಿ ನಾಲ್ಕನೇದಾಗಿ ಕರಾವಳಿ ಮೈದಾನ ಮತ್ತು ದ್ವೀಪಗಳು ಈ ಒಂದು ಕರಾವಳಿ ಮೈದಾನದಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಕಂಡುಬರುತ್ತೆ ಪೂರ್ವ ಕರಾವಳಿ ಮೈದಾನ ಮತ್ತು ಪಶ್ಚಿಮ ಕರಾವಳಿ ಮೈದಾನ ಪೂರ್ವ ಕರಾವಳಿ ಮೈದಾನದಲ್ಲಿ ಮೂರು ಮೂ ಗುಂಪುಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ ಉತ್ಕಲ್ ಮೈದಾನ ಆಂಧ್ರದ ಮೈದಾನ ತಮಿಳುನಾಡು ಮೈದಾನ ಮತ್ತು ಪಶ್ಚಿಮ ಕರಾವಳಿ ಮೈದಾನವನ್ನು ಕೂಡ ಮೂರು ಪ್ರಮುಖ ಗುಂಪುಗಳಾಗಿ ವಿದ್ಯ ಅಧ್ಯಯನವನ್ನು ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ ಅದರಲ್ಲಿ ವಿದ್ಯಾರ್ಥಿಗಳೇ ಕೊಂಕಣ ಕರಾವಳಿ ಮೈದಾನ ಕರ್ನಾಟಕದ ಕರಾವಳಿ ಮೈದಾನ ಮತ್ತು ಮಲಬಾರ್ ಮೈದಾನ ಮಲಬಾರ್ ಕರಾವಳಿ ಮೈದಾನ ಅದ್ರ ಜೊತೆಗೆ ವಿದ್ಯಾರ್ಥಿಗಳೇ ದ್ವೀಪಗಳು ಕರಾವಳಿ ಮೈದಾನ ಮತ್ತು ದ್ವೀಪಗಳು ಆ ದ್ವೀಪಗಳಲ್ಲಿ ವಿದ್ಯಾರ್ಥಿಗಳೇ ಫಸ್ಟ್ವನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅದರಲ್ಲಿ ಅಂಡಮಾನ್ ದ್ವೀಪಗಳು ಮತ್ತು ನಿಕೋಬಾರ್ ದ್ವೀಪಗಳು ಲಕ್ಷ ದ್ವೀಪಗಳು ಇಲ್ಲಿ ತನಕ ವಿದ್ಯಾರ್ಥಿಗಳೇ ಇಷ್ಟು ಕ್ಲಾಸು ಮುಗ್ದಿದೆ ಅರ್ಥ ಆಯ್ತಾ ಮತ್ತು ನೆಕ್ಸ್ಟ್ ವಿದ್ಯಾರ್ಥಿಗಳೇ ನಿಮಗೆ ನೆಕ್ಸ್ಟ್ ಟಾಪಿಕ್ ಬಂದು ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ ಕೇಳಿ ಭಾರತದ ಸ್ನಾನ ಗಾತ್ರ ವಿಸ್ತೀರ್ಣ ಇದಕ್ಕೆ ಸಂಬಂಧಿಸಿದಂತೆ ಮತ್ತು ರಾಜಕೀಯ ವಿಭಾಗಗಳು ಹಾಗೂ ಪ್ರಾಕೃತಿಕ ವಿಭಾಗಗಳು ಇದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ ಕೇಳಿಸ್ಕೊಳ್ಳಿ ಫೋನ್ ಮಾಡಿ ಕೇಳಿ ಅರ್ಥ ಆಯ್ತಾ ಮತ್ತು ಈ ವಿಡಿಯೋನ ಒಂದ್ಸಲ ನೀಟಾಗಿ ಕೇಳಿಸ್ಕೊಳ್ಳಿ ಇದೆಲ್ಲ ಇಂಪಾರ್ಟೆಂಟು ಎಕ್ಸಾಮ್ಗೆ ಅರ್ಥ ಆಯ್ತಾ ಮತ್ತೆ ನೆಕ್ಸ್ಟ್ ವಿದ್ಯಾರ್ಥಿಗಳ ನಿಮಗೆ ನದಿ ವ್ಯವಸ್ಥೆ ಅರ್ಥ ಆಯ್ತಾ ಈ ಒಂದು ನದಿ ವ್ಯವಸ್ಥೆನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಮಾಡ್ತಾ ಹೋಗ್ತೀನಿ ಇದಕ್ಕೆ ಸಂಬಂಧಿಸಿದಂತೆ ನೋಟ್ಸನ್ನು ಕೂಡ ಕಳಿಸಿದ್ದೀನಿ ಅಲ್ವಾ ಇದನ್ನು ಎಲ್ಲರೂ ಕೂಡ ತಪ್ಪದನ್ನೇ ಬರ್ಕೊಳ್ಳಿ ಅರ್ಥ ಆಯಿತಾ ಇಷ್ಟಿರಲಿ ವಿದ್ಯಾರ್ಥಿಗಳೇ ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ